वंदे गौ माता की, गौ माता की जय। भारत 2020ನೇ ಸಾಲಿನ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕಾರವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಸಚಿವರು ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಿದ್ದಾರೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಇಲ್ಲ, ಅದರ ಮಹತ್ವದ ಬಿಲ್ ಇದ್ರೆ ತಗೊಳ್ಬಹುದು ಅನ್ನೋದು ಆಗಿದೆ. ಆಗಿದೆ, ಈ ಬಿಲ್ ಈಗ ಕೊಟ್ಟಿದ್ದಾರೆ ಸರ್ಕಾರ. ಸರ್ಕಾರ ಈಗ ಈ ಬಿಲ್ ಕೊಟ್ಟಿದ್ದಾರೆ, ತಗೊಂಡ್ಬರ್ಬೋದು ಅಂತ ಆಗಿದೆ ಸರ್. ನೀವು ಬಿಎಸ್ಸಿ ನಲ್ಲಿ ಹೇಳಿದ್ರಿ, ನಿನ್ನೆ ನೀವು ಕ್ಲಿಯರ್ ಮಾಡಿದ್ರಿ, ಆ ಪೀಠದಲ್ಲಿ ಕುತ್ಕೊಂಡು ನಿನ್ನೆ ನೀವು ಹೇಳಿದ್ರಿ ಯಾವ್ದಾರ ಅನಿವಾರ್ಯ ಮಹತ್ವದ ತಾಯಿದ್ರೆ ತಗೊಂಡ್ಬನ್ನಿ ಬಿಲ್ ಅಂತ ನೀವು ಹೇಳಿದ್ರಿ. ಮಂಡಿಸ್ತೀವಿ, ಮಂಡಿಸ್ತೀನಿ. ಈಗ ನಾನು ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ಯಾರಿಗೂ ಈ ಬಗ್ಗೆ ಅನುಮಾನ ಈಗ ಒಂದ್ ನಿಮಿಷ. ನಾನು ಒಂದು ಸ್ಪಷ್ಟಪಡಿಸ್ತೇನೆ. ನಿಮಗೆ ಬಿಸಿನೆಸ್ ಅಡ್ವೈಸರಿ ಸಮಿತಿಗಳಿಗೆ, ನಮಗೆ ಅರ್ಜೆಂಟ್ ಇದೆ ಬಿಸಿನೆಸ್ ಅಡ್ವೈಸರಿ ಸಮಿತಿಯ ಸಭೆಯಲ್ಲಿ, ನಮಗೆ ನಾವು ಆರ್ಡಿನೆನ್ಸ್ ಜೊತೆಯಲ್ಲಿ ಮಹತ್ವದ ಬಿಲ್ ಯಾವ್ದಾದ್ರು ತಗೊಳ್ಬಹುದು ಅನ್ನೋದು ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆ ಮಹತ್ವದ ಬಿಲ್ ಇದ್ರೆ ತಗೊಳ್ಬಹುದು ಅನ್ನೋದಾಗಿದೆ. ನಾನು ಆರ್ಡಿನೆನ್ಸ್ ಜೊತೆಗೆ ಮಹತ್ವದ ಬಿಲ್ ಇದ್ರೆ ನಾವು ತಗೊಳ್ಬಹುದು ಅನ್ನೋದು ನಿನ್ನೆ ಆಗಿರೋದ್ರಿಂದ, ಈಗ ಸರ್ಕಾರ ಈ ಮಹತ್ವದ ಬಿಲ್ ಕೊಟ್ಟಿರೋದ್ರಿಂದ ನಾನು ಇದನ್ನ ಈಗ ಮಂಡಿಸೋದಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ಸಪ್ಲಿಮೆಂಟರಿ ಅಜೆಂಡಾ ಕೊಟ್ಟಿದ್ದೀವಿ. ಸಪ್ಲಿಮೆಂಟರಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಸರ್ಕಾರ ಮಹತ್ವದ ಮಸೂದೆ ಇದ್ರೆ ಸರ್ಕಾರ ಇವತ್ತು ನಾಳೆ ಅದನ್ನು ಅಂಗೀಕರಿಸಬಹುದು ಅಂತ ಬಿಸಿನೆಸ್ ಅಡ್ವೈಸರಿ ಸಮಿತಿ ಸಭೆಯಲ್ಲೂ ಆಗಿದೆ. ಮತ್ತು ಆ ಮಾತನ್ನ ನಾನು ಇಲ್ಲೂ ಇವತ್ತು ಹೇಳಿದ್ದೇನೆ. ಸಪ್ಲಿಮೆಂಟರಿ ಪೂರಕ ಕಲಾಪಗಳ ಪಟ್ಟಿಯನ್ನು ನಾನು ಕೊಟ್ಟಿದ್ದೀನಿ. ಅದರ ಹಿನ್ನೆಲೆಯಲ್ಲಿ ಮಾನ್ಯ ಸಚಿವರು ಪ್ರಭು ಚವ್ಹಾಣ್ ಅವರು ಈಗ ಈ ವಿಧೇಯಕವನ್ನ ಮಂಡಿಸಬೇಕು. ಪ್ರಭು ಚವ್ಹಾಣ್ ಅವ್ರು ಬೇರೆ ಎಲ್ಲ ನೋಡ್ತಿದ್ದಾರೆ. ಅವರು ಪ್ರಭು ಚವ್ಹಾಣ್ ಅವರು ಮಂಡಿಸಬೇಕು. ವಿಧೇಯಕವನ್ನ ಮಂಡಿಸ್ತಿದ್ದೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕಾರವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು.
ಸಚಿವರು ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಿದ್ದಾರೆ, ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ಮಂಡಿಸಿದ್ದಾರೆ, ದನ ಕಡಿಯುವವರಿಗೆ ಬೆಂಬಲಿಸುತ್ತಿರುವ ಡಿಸಿಎಂ ಅಶ್ವಥ್ ನಾರಾಯಣ ಅವರ ಬಿಲ್ಲು ಬೆಳಗ್ಗೆ ಇನ್ಚಾರ್ಜ್ ಆಫ್ ಫಾರ್ಮುಲಸ್ ಬಂಡ್ರಿ ಈ ರೆಡ್ ಔಟ್ ಸ್ಟೇಟ್ಮೆಂಟ್ ದಟ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ದಿ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರೊಟೆಕ್ಷನ್ ಆಫ್ ಅನಿಮಲ್ಸ್ ಆಕ್ಟ್ ಬಿಲ್. This was not at all discussed at all. It was a surprise for all of us. No copy of the bill is circulated to members. It's a breach of privilege.